ವಿಷಯ ಇಲ್ಲ ಅವರು ಕೇಳ್ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಾನು ಖಂಡಿತವಾಗಿಯೂ ಒಂದು ಮನೆ ಕಟ್ಟಿಲ್ಲ ನನ್ನ ಕ್ಷೇತ್ರದಲ್ಲಿ ಐದು ಲಕ್ಷದ ಹನ್ನೆರಡುವರೆ ಸಾವಿರ ಮನೆ ಕಟ್ಟಿಸಿದ್ದೇನೆ ನಿಮ್ಮದೇ ಸರ್ಕಾರ ಇದೆ ದಾಖಲೆ ತೆಗೆದು ನೋಡಿ ಮುಖ್ಯಮಂತ್ರಿಯಾಗಿ ಈ ರೀತಿ ಸುಳ್ಳು ಹೇಳುವುದು ನಿಮ್ಮ ಸ್ಥಾನಕ್ಕೆ ಶೋಭೆ ತರುವುದಿಲ್ಲ ಅವರು ಆಕ್ರಮಿಸ್ಕೊಬಿಟ್ಟಿದ್ದಾರೆ ಸೈಟ್ ಮಾಡಿ ಇದನ್ನ ಹಂಚ್ಬಿಟ್ಟಿದ್ದಾರೆ ನಮಗೆ ಕಂಪನ್ಸೇಷನ್ ಕೊಟ್ಬಿಡ್ ಸೈಟ್ ವಾಪಸ್ ತಗೊಂಡು ಸಂದರ್ಭದಲ್ಲಿ ಜೀವನದ ಹಂಗು ತೆರೆದು ನಮ್ಮ ಸರ್ಕಾರ ಕೊರೋನಾ ಸಂಪೂರ್ಣ ನಿಯಂತ್ರಿಸಲು ಆಸ್ಪತ್ರೆ ಬೆಡ್ಗಳು ಆಕ್ಸಿಜನ್ ಕಿಟ್ಗಳು ಔಷಧಿ ಚುಚ್ಚುಮದ್ದುಗಳನ್ನು ಮತ್ತು ಕೇವಲ ಎರಡು ಟೆಸ್ಟ್ ಲ್ಯಾಬ್ಗಳಿದ್ದರಿಂದ ಅರವತ್ತು ಲ್ಯಾಬ್ ಮಾಡಿ ಸಾವಿರಾರು ಜನರ ಪ್ರಾಣ ಉಳಿಸಿರುವುದು ಸಾರ್ವಜನಿಕರಿಗೆ ಗೊತ್ತಿರುವ ವಿಚಾರ ಈ ಯಶಸ್ಸು ಕಂಡು ಅಸೂಯೆಯಿಂದ ರಾಜಕೀಯ ಪ್ರೇರಿತ ಆರೋಪ ಮಾಡುವುದನ್ನು ಬಿಡಿ ನನ್ನ ಸ್ವಂತ ಮನೆಯನ್ನೇ ಕೋವಿಡ್ ಆಸ್ಪತ್ರೆಯಾಗಿ ಪರಿವರ್ತನೆ ಮಾಡಿ ಶಿಗ್ಗಾವಿ ಬಸವಣೂರು ತಾಲೂಕಿನ ನೂರಾರು ಜನರಿಗೆ ಚಿಕಿತ್ಸೆ ಕೊಟ್ಟಿರುವುದನ್ನು ನಮ್ಮ ಜನ ಎಂದೂ ಮರೆಯದಿಲ್ಲ ರಾಜಕೀಯವಾಗಿ ಆರ್ಥಿಕವಾಗಿ ಅವರಿಗೆ ಸಂಕಷ್ಟ ತರಬೇಕನ್ನುವಂತ ಏಕಮಯ ಕಾರಣ ಸಿಎಂ ಆಗಿ ಜನಸಂಪನ್ಮೂಲ ಸಚಿವನಾಗಿ ಶಿಗ್ಗಾವಿ ಏಕ ನೀರಾವರಿಯನ್ನು ಎರಡ್ ಸಾವಿರದ ಎಂಟಕ್ಕೆ ಪ್ರಾರಂಭಿಸಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಪೂರ್ಣಗೊಳಿಸಿದ್ದು ಅಂದಿನಿಂದ ಸಿಎಂ ಯಡಿಯೂರಪ್ಪ ಹಣ ಬಿಡುಗಡೆ ಮಾಡಿದ್ದಾರೆ ಸವಣೂರು ಏಕ ನೀರಾವರಿ ನಿಮ್ಮ ಸರ್ಕಾರದಲ್ಲಿ ಮೂರು ವರ್ಷ ಪ್ರಾರಂಭ ಮಾಡದೆ ನಿಷ್ಕಿಯವಾಗಿತ್ತು ನೀವು ಹಣಕಾಸು ಬಿಡುಗಡೆ ಮಾಡಿರುವ ದಾಖಲೆಯನ್ನು ತೋರಿಸಿ ನಾವು ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತ್ ಮೂರರವರೆಗೂ ಆ ಯೋಜನೆ ಪೂರ್ಣಗೊಳಿಸಿ ೇವೆ ನಿರ್ಬಿಡೆಯ ನೇರವಾಗಿರುವಂತಹ ನುಡಿಯಿಂದ ಕೆಲವರಿಗೆ ಮುಜುಗುರಾಗಿದೆ ಈ ಹಿನ್ನೆಲೆಯಲ್ಲಿ ಏನು ಕೋರ್ಟ್ ಆರ್ಡರ್ ಬಂದಿದೆ ನಾನು ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಏನೆಲ್ಲಾ ಅಭಿವೃದ್ಧಿ ಮಾಡಿದ್ದೇನೆ ಎಂದು ಬಹಿರಂಗ ಚರ್ಚೆಗೆ ನಾನು ಸಿದ್ಧನಿದ್ದೇನೆ ನನ್ನ ಅಭಿವೃದ್ಧಿ ಶಿಕ್ಷಣ ಆರೋಗ್ಯ ರಸ್ತೆ ಗ್ರಾಮೀಣ ಅಭಿವೃದ್ಧಿ ಕೆರೆ ತುಂಬಿಸುವುದು ಬ್ರಿಡ್ಜ್ಗಳು ಎರಡು ಪಾಲಿಟೆಕ್ನಿಕ್ ಎರಡು ಐಟಿಐ ಜಿಟಿಟಿಸಿ ಟೆಕ್ಸ್ಟೈಲ್ ಪಾರ್ಕ್ ಆಯುರ್ವೇದ ಕಾಲೇಜು ಇನ್ನು ಹಲವಾರು ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ನಿಮ್ಮ ಸರ್ಕಾರದ ಬಳಿ ದಾಖಲೆ ಇದ್ದಾವೆ ಇಲ್ಲದಿದ್ದರೆ ನಿಮಗೆ ದಾಖಲೆ ಸಮೇತ ಕಳುಹಿಸಿಕೊಡಲು ಸಿದ್ಧನಿದ್ದೇನೆ ಬೋಸಮ್ಮ ಪ್ರಗತಿ ಟಿವಿ ಬೆಂಗಳೂರು ಹೇಳ್ತೀನಿ ನಾನು ನಮ್ಗೆ ಅರವತ್ತೆರಡು ಸಾವಿರ ಕೋಟಿ ಆಗುತ್ತೆ ಕಾಂಪನ್ಸೇಷನ್ ಕಾನೂನು ಪ್ರಕಾರ ಕೋಟಿ ಮಾರ್ಕೆಟ್ ಪ್ರೈಸ್ ಏ ಹೇಳದಷ್ಟು ಕೇಳಯ್ಯ ಸುಮ್ಮನೆ ನೀನು ಈಗ ಅಂತ ಮಾರು ಅರವತ್ತೆರಡು ಕೋಟಿ ಬರೀ ಮೊದಲು